प्रिय विद्यार्थियों, आप सभी को धन्यवाद। मेरा नाम रुद्रेश आचार्य, हिंदी टीचर, BGS रेसिडेंशियल इंग्लिश मीडियम स्कूल, शिवमोगा। आज देखिए, सातवीं कक्षा का तीसरा पाठ है, सुनो मेरी कहानी। प्रति विद्यार्थिगळे, इवत्तु नावु ಏಳನೇ ತರಗತಿಯ ಮೂರನೇ ಪಾಠ ಸುನೊ ಮೇರಿ ಕಹಾನಿ ಅಂದರೆ ಕೇಳಿ ನನ್ನ ಕತೆ ಎಂಬ ಒಂದು ಪಾಠದ ಬಗ್ಗೆ ನೋಡೋಣವಾ. ಮೊದಲು ಈ ಪಾಠದ ಆಶಯವನ್ನು ನೋಡಿದರೆ, ನಾವು ಈ ಪಾಠಕ್ಕೆ ದ್ವಾರ ಚಾತುರ್ ಪೇಡೋಂಕಿ ಉಪಯೋಗಿತಾ ಅವ್ರ ಮಹತ್ವಕ್ಕೂ ಸಮಸ್ಯತೆ ಹೇ. ಈ ಪಾಠದ ಮುಖಾಂತರ ವಿದ್ಯಾರ್ಥಿಗಳು ಮರಗಳ ಒಂದು ಉಪಯೋಗ ಮತ್ತು ಅದರ ಮಹತ್ವವನ್ನು ಕೂಡ ತಿಳ್ಕೊಳ್ತೀರಿ. ಸಾಥ್ ಹೀ ಪೇಡೋಂಕಿ ರಕ್ಷಾ ಕರ್ನೆ ಕಾ ವಿಚಾರ ಅಪ್ನಾ ಸಕ್ತೆ ಹೇ. ಜೊತೆಯಲ್ಲಿ ಆ ಮರಗಳ ಒಂದು ರಕ್ಷಣೆ ಮಾಡೋದ್ರ ಬಗ್ಗೆ ವಿಚಾರನ ಕೂಡ ನೀವೇನು ಮಾಡ್ತೀರಿ, ತಿಳ್ಕೊಳ್ತೀರಿ. ಹಾಗಾದರೆ ಪಾಠ ನೋಡ್ತಾ ಹೋಗೋಣ. ಮರ ತನ್ನ ಕಥೆಯನ್ನು ಹೇಳ್ತಾ ಹೋಗುತ್ತೆ, ಅದನ್ನು ನಾವು ಕೇಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. आओ बच्चों, मेरी छाया में आकर खेलो. तुम्हें देखकर मुझे बड़ी प्रसन्नता होती है. मैं तुम्हें अपनी कहानी सुनाता हूँ. प्रीति विद्यार्थिगळे, इल्ली मोदले एनु हेळ्तिदे अंद्रे मर, आओ बच्चो मेरी छाया में आकर खेलो. बन्नी मक्कळे, बन्नी नन्न नेरळल्ली बंदुबिट्टु आटवन्न हाडि. तुम्हें देखकर मुझे बड़ी प्रसन्नता होती है. ನಿಮ್ಮನ್ನೆಲ್ಲ ನೋಡಿದ ನನಗೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಪ್ರಸನ್ನತೆ ಅಂದರೆ ಸಂತೋಷ. ಮೈ ತುಮ್ಹೇ ಅಪ್ನಿ ಕಹಾನಿ ಸುನಾತಾ ಹೂಂ, ನಾನು ನಿಮಗೆ ನನ್ನ ಕಥೆಯನ್ನು ಹೇಳ್ತೇನೆ ಅಂತೇಳಿ ಆ ಮರ ಹೇಳ್ತಾ ಇದೆ. ದೇಖೋ ಮೇರೆ ತೀನ್ ಹಿಸ್ಸೆ ಹೋತೆ ಹೇ, ಪಹಲ ಪತ್ತೆ ಔರ್ ಟೆಹನಿಯಾ, ದೂಸರ ತನಾ ಔರ್ ತೀಸರಾ ಜಡೆ. मैं जड़ों से पानी चूस लेता हूँ, पत्तों के ज़रिए मैं हवा में सांस लेता हूँ. मेरे कई भाई हैं जिनके नाम हैं बरगद, पीपल, आम, इमली, अबनूस, कटहल, देवदार आदि. पैरदल्ली विद्यार्थिगळे, मर ही हेळ्ता इदे, देखो मेरे तीन हिस्से होते हैं, नोड़ी ननल्लि मूरु भागगळिरुत्ते. ಪಹಲ ಪತ್ತೆ ಔರ್ ಟಹನಿಯ, ಮೊದಲನೇದಾಗಿ ಎಲೆಗಳು ಮತ್ತು ಕೊಂಬೆಗಳು. ದೂಸರ ತನ ಔರ್ ತೀಸರ ಜಡೆ, ಎರಡನೇದಾಗಿ ಕಾಂಡ, ತನ ಅಂದರೆ ಕಾಂಡ, ಔರ್ ತೀಸರ ಜಡೆ, ಜಡೆ ಅಂದರೆ ಬೇರು. ಹೀಗೆ ಮೂರು ಭಾಗಗಳನ್ನು ಹೊಂದಿರುತ್ತಂತೆ. ಮೈ ಜಡೊನ್ಸೆ ಪಾನಿ ಚೂಸ್ ಲೇತಾ ಹೂ, ನಾನು ಬೇರುಗಳಿಂದ ನೀರನ್ನು ಹೀರಿಕೊಳ್ಳುತ್ತೇನೆ. ಪತ್ತೊಂಕೆ ಜರಿಯ ಮೈ ಹವಾ ಮೇ ಸಾಂಸ್ ಲೇತಾ ಹೂ, ಅಂದರೆ ಎಲೆಗಳು ಮತ್ತು ಆ ತನ್ನಲ್ಲಿರ್ತಕ್ಕಂಥ ಆ ಬೇರುಗಳು ಮತ್ತು ಇದ್ರ ಮುಖಾಂತರ ಏನಾಗುತ್ತೆ, ಹವಾಮೆ ಸಾಂಸ್ಲೇತ ಹ್ಞೂ ಅಂದರೆ ಗಾಳಿಯನ್ನು ಉಸಿರಾಡತ್ತಂತೆ. ಮರಗಳು ಯಾವುದನ್ನು ಉಸಿರಾಡುತ್ತೆ ಅಂದರೆ ಎಲೆಗಳಿಂದ ಉಸಿರಾಡುತ್ತೆ. ಮೇರೆ ಕಹಿ ಬಾಯಿ ಹೇ, ನನಗೆ ಇನ್ನೂ ಹಲವಾರು ಸಹೋದರರಿದ್ದಾರೆ. ಜಿನ್ಕೆ ನಾಮ್ ಹೇ, ಅವರ ಹೆಸರೇನಪ್ಪ ಅಂದರೆ ಬರ್ಗದ್ ಅಂದರೆ ಆಲದ ಮರ, ಪೀಪಲ್ ಅರಳಿ ಮರ, ಆಮ್ ಅಂದರೆ ಮಾವಿನ ಮರ, ಇಮಲಿ ಅಂದರೆ ಹುಣಸೆ ಮರ, ಅಬುನುಸ್ ಅಂದರೆ ಎಬೋನಿ ಮರ, ಕಟಹಲ್ ಅಂದರೆ ಹಲಸು ಮರ, ದೇವದಾರ್ ಅಂದರೆ ಸುಗಂಧಿತ ಮರಗಳು. ಹೀಗೆ ಇವರೆಲ್ಲರೂ ಕೂಡ ನನ್ನ ಸ್ನೇಹಿತರು ಅಂತೇಳಿ ಮರ ಹೇಳ್ಕೊಳ್ತಾ ಇದೆ ವಿದ್ಯಾರ್ಥಿಗಳೇ. ಆದ್ಮಿ ಮುಝೆ ತೋಡ್ತಾ ಹೇ, ಮುಝೆ ಕಾಟ್ತಾ ಹೇ, ಪರಂತು ಉಸ್ಕಿ ಭಲಾಯಿ ಕೇಲಿಯೆ ಮೈ ವಹಾ ಸಬ್ ಬರ್ಸಾತ್ ಕರ್ತಾ ಹೂ. ಮುಝೆ ಕಾಟ್ ಕರ್ ವಹಾ ಅಪ್ನಾ ಘರ್ ಬನಾತಾ ಹೇ, ತರಹ ತರಹ ಕೆ ಉಪಕಾರ ಬನಾತಾ ಹೇ. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಆದ್ಮಿ ಮುಜೆ ತೋಡ್ತಾ ಹೇ, ಮುಜೆ ಕಾಡ್ತಾ ಹೇ ಅಂದರೆ ಮನುಷ್ಯರು ನನ್ನನ್ನು ಏನು ಮಾಡ್ತಾರೆ, ತೋಡ್ತಾ ಹೇ ಅಗಿತಾರೆ, ಮುಜೆ ಕಾಡ್ತಾ ಹೇ ನನ್ನನ್ನು ಕಟ್ ಮಾಡ್ತಾರೆ. ಪರಂತು ಉಸ್ಕಿ ಬಲಾಯಿ ಕೇಲಿಯೇ ಮೈ ವಹಾ ಸಬ್ ಬದ್ಶತ್ ಕರ್ತಾ ಹೂ, ಅಂದರೆ ಅಷ್ಟೆಲ್ಲ ಮಾಡಿದ ಸಹಿತ ಉಸ್ಕಿ ಬಲಾಯಿ ಕೇಲಿಯೇ ಅವರ ಒಳ್ಳೆಯತನಕ್ಕೆ ಮೈ ವಹಾ ಸಬ್ ಬರ್ಷತ್ ಕರ್ತಾ ಹೂ, ನಾನು ಅದನ್ನೆಲ್ಲ ಏನು ಮಾಡ್ತಿದ್ದೀನಿ, ಸಹಿಸ್ಕೊಳ್ತಾ ಇದ್ದೇನೆ. ಮುಜೆ ಕಾಡ್ಕ ವಹ ಅಪ್ನಾ ಘರ್ ಬನ್ನತಾ ಹೇ, ನನ್ನನ್ನು ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅವರು, ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಥರ ತರಹಕ್ಕೆ ಉಪಕರಣ ಬನಾತಾ ಹೇ, ಅಷ್ಟೇ ಅಲ್ಲ ಥರ ತರಹದ ಉಪಕರಣಗಳನ್ನು ಕೂಡ ನನ್ನಿಂದ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಮರ ಹೇಳ್ತಾ ಇದೆ ವಿದ್ಯಾರ್ಥಿಗಳೇ. ಕುಚ್ ಪೇಡೋಂಕಿ ಲಕ್ಡಿಯಾ ಜಲಾನೆ ಕೆ ಕಾಮ್ ಆತಿ ಹೇ, ಮೈ ಸಭಿಕೋ ಅಪ್ನಿ ಛಾಯೆ ದೇಕರ್ ಉನ್ಕಿ ಥಕಾವಟ್ ದೂರ್ ಕರ್ತಾ ಹೂ. ಮರ ಹೇಳ್ತಾ ಇದೆ ವಿದ್ಯಾರ್ಥಿಗಳೇ, ಕುಚ್ ಪೇಡೋಂಕಿ ಲಕಡಿಯಾ ಜಲಾಲನೆ ಕೆಲೆಯ ಕಾಮಾತಿ ಹೇ, ಕೆಲವೊಂದು ಮರಗಳ ಒಂದು ಲಕಡಿಯ ಅಂದರೆ ಕಟ್ಟಿಗೆಗಳೇನಕ್ಕೆ ಜಲಾನೆ ಕೇಲೆ ಅಂದರೆ
ಹುರಿಯೋದಕ್ಕಾಗಿ ಅಂದರೆ ಬೆಂಕಿಯನ್ನು ಹಚ್ಚೋದಕ್ಕಾಗಿ ಅಂದರೆ ನಾವು ಮನೆಗಳನ್ನು ಅಡುಗೆ ಮಾಡಲಿಕ್ಕಾರು ಬಳಸ್ತೀವಲ್ಲ ಆ ರೀತಿ ಕೆಲಸಕ್ಕೆ ಬರ್ತಾ ಇದೆ. ಮೈ ಸಬೀಕೋ ಅಪ್ನಿ ಚಾಯ್ ದೇಕರ್, ನನ್ನೆಲ್ಲ ಇದರಿಂದ ಏನು ಚಾಯ್ ದೇಕರ್ ಅಂದರೆ ನೆರಳನ್ನು ಕೊಟ್ಟು ಉನ್ಕಿ ಥಕಾವಟ್ ದೂರ್ ಕರ್ತಾ ಹ್ಞೂ. ಥಕಾವಟ್ ಅಂದರೆ ಏನು ಬಳಲಿಕೆ ಅಥವಾ ಏನು ನಾವು ಬಾಯಾರಿಕೆ ಅಥವಾ ಅಂತ ಹೇಳ್ತೀವಲ್ಲ ಅದಕ್ಕೆ ತಕಾವಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾನು ದೂರ ಮಾಡ್ತೀನಿ ಅಂತೇಳಿ ಮರ ಹೇಳ್ತಾ ಇದೆ. ಬಚ್ಚೆ ಮುಜ್ಪರ್ ಪತ್ಥರ್ ಫೇಂಕ್ತೆ ಹೇ ಪರ್ ಮೈ ಉನ್ ಪರ್ ಗುಸ್ಸಾ ನಹಿ ಕರ್ತಾ ಉನ್ಹೇ ಅಪ್ನೆ ಫಲ್ ಖಿಲಾತಾ ಹೂ. ಕುಚ್ ನಟ್ಖಟ್ ಲಡ್ಕೆ ಮೇರೆ ತನೆ ಮೇ ಅಪ್ನಾ ನಾಮ್ ಖೋದ್ತೆ ಹೇ ಉಸ್ಮೆ ಮುಜೆ ಪೀಡಾ ಹೋತಿ ಹೇ ಲೇಕಿನ್ ಮೈ ಕುಚ್ ನಹಿ ಬೋಲ್ತಾ ಚುಪ್ಚಾಪ್ ಸಹ ಲೇತಾ ಹೂ. ಇಸ್ ತರಹ ಕ್ಯಾ ಬಚ್ಚೆ ಕ್ಯಾ ಬಡೆ ಮೈ ಸಬ್ಕಾ ಕಾಮ್ ಆತಾ ಹೂ. ಬಚ್ಚೆ ಮುಜ್ಪರ್ ಪತ್ತರ್ ಫೆಂಕ್ತೆ ಹೇ, ಮಕ್ಕಳು ನನ್ನ ಮೇಲೆ ಏನು ಮಾಡ್ತಾರೆ ಪತ್ತರ್ ಪತ್ತರ್ ಅಂದರೆ ಕಲ್ಲು, ಕಲ್ಲನ್ನು ಏನು ಮಾಡ್ತಾರೆ ಫೆಂಕ್ತೆ ಹೇ ಅಂದರೆ ಎಸಿತಾರೆ. ಪರ್ ಮೈ ಉನ್ ಪರ್ ಗುಸ್ಸಾ ನಹಿ ಕರ್ತಾ, ಆದರೂ ನಾನು ಏನು ಮಾಡ್ತೀನಿ ಅವ್ರ ಮೇಲೆ ಯಾವುದೇ ರೀತಿ ಸಿಟ್ಟನ್ನು ಮಾಡುವುದಿಲ್ಲ. ಗುಸ್ಸಾ ಅಂದರೆ ಸಿಟ್ಟು. ಉನ್ಹೇ ಅಪ್ನೆ ಫಲ್ ಕಿಲಾತಾ ಹ್ಞೂ, ನಾನೇನು ಮಾಡ್ತೀನಿ ಹೇಳಿ ಅವರಿಗೆಲ್ಲರಿಗೂ ಕೂಡ ಫಲ್ ಫಲ್ ಅಂದರೆ ಹಣ್ಣುಗಳನ್ನು ಕೊಡ್ತೀನಿ. ಕುಚ್ ನಟ್ಕಟ್ ಲಡ್ಕೆ ಮೇರೆ ತನೆ ಮೇ ಅಪ್ನ ನಾಮ್ ಕೋತೆ ಹೇ. ನಟ್ಕಟ್ ಅಂದರೆ ತುಂಟತನ, ಕೆಲವೊಂದು ತುಂಟತನ ಇರ್ತಾರೆ ನೋಡ್ರಿ ನಿಮ್ಮಂಥ ಮಕ್ಕಳಿರ್ತಾರಲ್ಲ ಅವ್ರು ಏನು ಮಾಡ್ತೀರಿ ನೀವು ಮೇರೆ ತನೆ ಮೇ ಅಂದರೆ ಆ ಮರದ ದೇಹದ ಮೇಲೆ ಏನು ಮಾಡ್ತೀರಿ ನಾಮ್ ಕೋತೆ ಹೇ ಅವರವ್ರ ಹೆಸರುಗಳನ್ನು ಕೂಡ ಏನು ಮಾಡ್ತಾರೆ ಕೆತ್ತೀರಾ ಹಗಿತೀರಾ. ಹೌದಾನೆ, ನೀವು ಯಾವ್ದಾರು ಮರ ಸಿಕ್ತಂದ್ರೆ ಏನು ಮಾಡ್ತೀರಿ ನಿಮ್ಮ ಹೆಸರುಗಳನ್ನು ಬರೀತೀರಲ್ವಾ ಹಾಗೆ ಮಾಡ್ತಾರೆ. ಉಸ್ ಸಮಯ ಮುಜೆ ಪೀಡಾ ಓತಿ ಹೇ, ಆ ಸಮಯದಲ್ಲಿ ಮರಕ್ಕೆ ಏನಾಗುತ್ತೆ ಪೀಡಾ, ಪೀಡಾ ಅಂದರೆ ನೋವಾಗುತ್ತಂತೆ. ಲೇಕಿನ್ ಮೈ ಕುಚ್ ನಹಿ ಬೋಲ್ತಾ, ಆದರೆ ಮರ ಏನಾದ್ರು ಹೇಳುತ್ತಾ ನೋವಾದರೂ ಕೂಡ ಏನೂ ಹೇಳೋದಿಲ್ಲ, ಚುಪ್ಚಾಪ್ ಸಹ ಲೇತಾ ಹ್ಞೂ, ನಾನು ಸುಮ್ಮನೆ ಇರ್ತೇನೆ ಅದೆಲ್ಲದೂ ಕೂಡ ಸಹಿಸ್ಕೊಳ್ತೇನೆ ಅಂತೇಳಿ ಮರ ಹೇಳ್ತಾ ಇದೆ. ಇಸ್ ತರಹ ಕ್ಯಾ ಬಚ್ಚೆ ಕ್ಯಾ ಬಡೆ ಅಂದರೆ ಈ ರೀತಿಯಾಗಿ ಎಲ್ಲ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರಿಗೂ ಕೂಡ ಮೈ ಸಬ್ಕ ಕಾಮ ಆತಾ ಹ್ಞೂ, ಎಲ್ಲರೂ ಕೂಡ ಏನಾಗುತ್ತೆ ಮರ ಕೆಲಸಕ್ಕೆ ಬರುತ್ತೆ. ಹೀಗೆ ಆ ಮರ ಏನು ಮಾಡುತ್ತೆ ತನ್ನ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದೆ, ತನ್ನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಪಾಠ ಇದು. ವಿದ್ಯಾರ್ಥಿಗಳೇ ಅಭ್ಯಾಸ ನೋಡಿ, ಮೊದಲನೇ ಪ್ರಶ್ನೆ ಅನ್ಯವಚನ ರೂಪ ಲಿಖು ಅಂದರೆ ಏಕವಚನ ಬಹುವಚನ ಬರಬೇಕಾಗುತ್ತೆ. ಮೊದಲನೇದು ಬಚ್ಚ ಬಚ್ಚೆ, ಲಡ್ಕ ಲಡಕಿ, ಪತ್ತ ಪತ್ತಿ, ಲಡಕಿ ಲಡಕಿಯ, ಟಹನಿ ಟಹಾನಿಯ, ಕಹಾನಿ ಕಹಾನಿಯ. ಎರಡನೇ ಪ್ರಶ್ನೆ ವಿಲೋಮ ಶಬ್ದ ಲಿಖು ಅಂದರೆ ಆಪೋಸಿಟ್ ವರ್ಡ್ ಆನ ಜಾನ, ಪ್ರಸನ್ನ ಅಪ್ರಸನ್ನ, ಬಲಾಯಿ ಬುರಾಯಿ, ಕಾಟ್ನ ಜೋಡ್ನ. ಈಗ ಮೂರನೇ ಮುಖ್ಯ ಪ್ರಶ್ನೆ ನೋಡಿ, ಪಡೋ ಸಂಜೋ ಅವ್ರ ಲಿಖೋ ಅಂದರೆ ಓದಿ ಅರ್ಥ ಮಾಡ್ಕೊಳ್ಳಿ ಮತ್ತು ಬರೀರಿ ಅಂತ ಇದೆ. ಉದಾಹರಣೆ ದೇಕ್ ದೇಕ್ನ ಆದರೆ ಉಳಿದಂಥ ಪದಗಳು ನೋಡಿ ಕಾಟ್ ಕಾಟ್ನ, ಫೇಕ್ ಫೇಕ್ನ, ತೋಡ್ ತೋಡ್ನ, ರಕ್ ರಕ್ಕನ, ಪಡ್ ಪಡ್ನ, ಬೋಲ್ ಬೋಲ್ನ, ಸುನ್ ಸುನ್ನ. ಮೊದಲನೇ ಪ್ರಶ್ನೆ ನೋಡಿ ಬಚ್ಚಂಕೋ ಕೌನ್ ಬುಲಾತಾ ಹೇ, ಬಚ್ಚಂಕೋ ಪೇಡ್ ಬುಲಾತಾ ಹೇ. ಎರಡನೇ ಪ್ರಶ್ನೆ ಪೇಡ್ ಕಿಸ್ಸೆ ಪಾನಿ ಚೂಸ್ ಲೇತಾ ಹೇ, ಪೇಡ್ ಅಪ್ನಿ ಜಡೊನ್ಸೆ ಪಾನಿ ಚೂಸ್ ಲೇತಾ ಹೇ. ಮೂರನೇ ಪ್ರಶ್ನೆನ ನೋಡಿ ಕಿಸ್ಕೆ ಜರಿಯ ಫೇಡ್ ಸಾಂಸ್ ಲೇತಾ ಹೇ, ಪತ್ತೊಂಕೆ ಜರಿಯ ಪೇಡ್ ಸಾಂಸ್ ಲೇತಾ ಹೇ. ನಾಲ್ಕನೇ ಪ್ರಶ್ನೆ ಆದ್ಮಿ ಪೇಡ್ ಕಾಟ್ಕರ್ ಕ್ಯಾ ಬಂತಾ ಹೇ, ಆದ್ಮಿ ಪೇಡ್ ಕಾಟ್ಕರ್ ಗರ್ ಅವ್ರ ಉಪಕರಣ ಬಂತಾ ಹೇ. ಐದನೇ ಪ್ರಶ್ನೆ ಪೇಡ್ ಪರ್ ಪತ್ತರ್ ಫೇಂಕ್ನೆ ಪರ್ ಬಿ ವಹಾ ಕ್ಯಾ ನಹಿ ಕರ್ತಾ, ಪೇಡ್ ಪರ್ ಪತ್ತರ್ ಫೇಂಕ್ನೆ ಪರ್ ಬಿ ವಹಾ ಗುಸ್ಸಾ ನಹಿ ಕರ್ತಾ.